ನಮಸ್ಕಾರ ಅಮೋಗ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಡಾಬಸ್ಪೇಟೆ ಪಟ್ಟಣದ ಮಧ್ಯಭಾಗದಲ್ಲಿರುವ ನಂದಿನಿ ಪಾರ್ಲರ್ಗೆ ಕಳ್ಳರು ನುಗ್ಗಿ ತಮ್ಮ ಕೈ ಚಳಕ ತೋರಿಸಿದ್ದಾರೆ ಪಟ್ಟಣದಲ್ಲಿಯೇ ಈಗಲಾದರೂ ನಾವು ವ್ಯಾಪಾರ ವಹಿವಾಟ ನಡೆಸುವುದು ಹೇಗೆ ಎಂದು ಸ್ಥಳೀಯರು ತಮ್ಮ ಆತಂಕವನ್ನು ತೋಡಿಕೊಂಡಿದ್ದರು ಹೌದು ನೆಲಮಂಗಲ ತಾಲೂಕಿನ ದಬಸ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ ಒಂದು ವರ್ಷದಿಂದಲೂ ಕಳ್ಳತನ ಪ್ರಕರಣಗಳು ನಡೆಯುತ್ತಲಿವೆ ಕಳೆದ ವಾರವಷ್ಟೇ ದಬಸ್ಪೇಟೆ ಪಟ್ಟಣದ ಮಧ್ಯಭಾಗದಲ್ಲಿರುವ ಮಾರಮ್ಮ ದೇವಿ ದೇವಾಲಯದ ಹುಂಡಿ ನಡೆವಂತ ದೇವಾಲಯದ ಹುಂಡಿ ಕಳ್ಳತನವಾಗಿದ್ದು ಇಂದು ಪಟ್ಟಣದ ಮಧ್ಯಭಾಗದಲ್ಲಿರುವ ಹಳೆ ಸಂತೆ ಬೀದಿಯ ಅಂಗವಿಕಲ ಬಸವರಾಜ್ಗೆ ಸೇರಿದ ನಂದಿನಿ ಪಾರ್ಲರ್ನಲ್ಲಿ ರಾತ್ರಿ ಅಂಗಡಿಯ ಕಬ್ಬಿಣದ ತಗಡನ್ನ ಮೀಟಿ ಅಂಗಡಿಯೊಳಗೆ ನುಗ್ಗಿ 5 ಕೆಜಿ ತುಪ್ಪ ಹಾಗೂ ಗಲ್ಲದಲ್ಲಿದ್ದ 1000 ರೂಪಾಯಿ ಚಿಲ್ಲರೆ ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ इन्नु नंदिनी पार्लर मालिक बसवराज मतनाडी इंतह हलवारु कळ्ळतन प्रसंगगळु डाबस्पेटे व्याप्तियल्लि नडेयुत्तलिवे संबंधपट्ट पोलीस इलाके आगली अथवा ग्राम पंचायत आगली पट्टणदल्लि नडेयुव कळ्ळतनक्के यावदे कडिवाण हाकुव व्यवस्थेयन्न इदुवरेगू कैगोंडिल्ल डाबस्पेटे कैगारिका प्रदेशवागिरुवुदरिंद हलवारु होस मुखगळु बरुत्तले इद्दु इदन्नेल्ल संबंधपट्ट इलाके गमनिसि सूक्त क्रम कैगोंडु व्यापारस्थरु हागू सार्वजनिकरु सूक्त रीति व्यापार वहिवाटु नडेसलु सहकार माडबेकेंदु मनवि माडिदरु नम रोली शटर मुड़बिटूगे नुग्गि नमदूं ईद के जी तुप होते सवि चिल्ले कासु होते मे ते मारम्म देवस्थान होते हुंडी कल्तन आगे निडवंद ग्राम देवस्थान कल्तन आगे पम्नहली कल्तन आगे नाविले सेंट्रल सर्कल आदर बे स्वल्प गमन ऐन डबस्पेटल तुम अर्थ नड़ीतार तुम इतना आदू दयु स्टेशन पंचायत आगे स्वल्प सी सी कैमरा अलवी स्वल्प जन मूल सौकर्य नमलिए कंगड़ी बंद ऊर सेंट्रल आर कल्तन आगे नम अंगी पकलीरतक बस्सू कल्तन आगे आदू बेग नम मूल सौकर्य पंचायत आरक्षक ठानी स्वल्प ऊर ग्रामीण स्वल्प सार्वजनिक आरोप दाबस्पेटे पोलिस ठाना व्याप्त कैगारिका प्रदेश प्रतिनिध्य हलवर जन बंद हमारे जनसंख्य कल्लतन प्रकरण सह हेच्चे संबंध पट्ट ग्राम पंचायत पोलिस इलाके मेलाधिकारी एचेक स्थल आतंक दूर मावरे तगिकुपेश श्रीधर अमुक टीवी दाबस्पेटे मोहम्मद पैगंबर जन्मदिन अंगवागी ईद मिलाद हब्बद प्रयुक्त डॉक्टर एपीजे अब्दुल कलाम फाउंडेशन कर्नाटक हजरत मिस्किन शाह सैलिन दर्गा कमिटी इवर वतियिंद जिला आस्पत्रेयल्लि रोगिगळिगे हण्णु हंपलु हंचुव मूलक आचरणे माडिदरु मुस्लिम बांधवर पवित्र हब्बवाद ईद मिलाद अन्नु राज्यद्यंत संभ्रम सडगरदिंद आचरिसुत्तिद्दारे चिक्कबळ्ळापुर नगरदल्लि डॉक्टर एपीजे अब्दुल कलाम फाउंडेशन कर्नाटक हजरत मिस्किन शाह सैलानी दर्गा कमिटी वतियिंद नगर जिलास्पत्रेयल्लि रोगिगळिगे हण्णु हंपलु वितरणे माडि एमजि रस्तेयल्लिरुव हजरत मिस्किन शाह दर्गा आवरणदल्लि सामूहिक अन्न संतर्पणे माडुव मूलक सरळवागि आचरणे माडिदरु एपीजे अब्दुल कलाम फौंडेशन्न कर्नाटक राज्याध्यक्ष एमएन नंदी भाषा मातनाडि मोदलिगे नाडिन जनतेगे ईद मिलाद हब्बद शुभाशयगळु हब्बद प्रयुक्त जिलास्पत्रेयल्लि रोगिगळिगे हण्णु हंपलु ब्रेड वितरणे कार्यक्रम हम्मिकोंडिद्देवे ಹಾಗೆ ಎಂಜಿ ರಸ್ತೆಯಲ್ಲಿರುವ ಹಜರತ್ ಮಿಸ್ಕಿನ್ ಶಾ ದರ್ಗಾ ಆವರಣದಲ್ಲಿ ಬಡವರಿಗೆ ಅನ್ನಸಂತರ್ಪಣೆ ಕೂಡ ಮಾಡುತ್ತಿದ್ದೇವೆ ಈ ವಿಶೇಷ ಸಂದರ್ಭದಲ್ಲಿ ದೇವರ ಬಳಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಕರೋನಾ ಎಂಬ ಮಹಾಮಾರಿ ಸೋಂಕು ಅಂತ್ಯಗೊಳ್ಳಲಿ ಹಾಗೂ ದೇಶದ ಜನತೆಯ ಆಯಸ್ಸು ಆರೋಗ್ಯದಿಂದ ಕೂಡಿರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಎಂದರು ಎಲ್ಲರಿಗೂ ನಮಸ್ಕಾರ ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರಕಾತಹು ಇವತ್ತು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನ ಮಿಲಾದುನ್ ನಬಿ ಹಾಗಾಗಿ ನಾಡಿನ ಹಾಗೂ ವಿಶ್ವದ ಎಲ್ಲ ನನ್ನ ಆತ್ಮೀಯ ಸೋದರ ಸೋದರಿಯರಿಗೆ ನನ್ನ ಪರವಾಗಿ ನಮ್ಮ ಸಂಸ್ಥೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಪರವಾಗಿ ಹಾಗೂ ನನ್ನ ಎಲ್ಲ ಮಿತ್ರರ ಪರವಾಗಿ ನಾಡಿನ ಸಮಸ್ತ ಜನತೆಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಮಧ್ಯಾಹ್ನ ನಮ್ಮ ಎಂಜಿ ರೋಡ್ ದರ್ಗಾ ಹಜರತ್ ಮಿಸ್ಕಿನ್ ಶಾ ಸೈಲಾನಿ ದರ್ಗಾದಲ್ಲಿ ನಮ್ಮ ನೂರಾನಿ ಮಸ್ಜಿದ್ ಹಾಗೂ ದರ್ಗಾ ಕಮಿಟಿಯ ವತಿಯಿಂದ ಹಾಗೂ ನಮ್ಮ ಸಂಸ್ಥೆಯ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ ನಾನು ಈ ಒಂದು ವಿಶೇಷ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನಂದ್ರೆ ದೇವರು ಈಗಾಗಲೇ ನಮ್ಮ ದೇಶದಲ್ಲಿ ಈ ಕರೋನಾ ಎಂಬ ಒಂದು ಮಹಾಮಾರಿ ಅಟ್ಟಹಾಸ ಹೆಚ್ಚಾಗಿರೋದ್ರಿಂದ
ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನದ ಒಂದು ಪ್ರಯುಕ್ತ ದೇವರಲ್ಲಿ ವಿಶೇಷ ವಿನಂತಿ ಏನಂದ್ರೆ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನಂದ್ರೆ ನಮ್ಮ ದೇಶ ನಮ್ಮ ನಾಡಿನ ಸಮಸ್ತ ಜನತೆ ಆರೋಗ್ಯವಾಗಿರಲಿ ನಮ್ಮ ದೇಶದಿಂದ ಈ ಒಂದು ಮಹಾಮಾರಿ ಕರೋನಾ ಆದಷ್ಟು ಬೇಗ ತೊಲಗಲಿ ನಮ್ಮ ದೇಶದ ರೈತರಿಗೆ ಒಳ್ಳೆಯ ಬೆಳೆ ಆಗಲಿ ನಮ್ಮ ದೇಶದ ಜನ ಆರೋಗ್ಯವಂತರಾಗಿರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಕರ್ನಾಟಕ ಇವರುಗಳ ವತಿಯಿಂದ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಬಿಸ್ಕೆಟ್ ಹಣ್ಣು ಅಂಪಲು ವಿತರಣೆ ಮಾಡಿದ್ರು ಎನ್ ಸತೀಶ್ ಚಿಕ್ಕಬಳ್ಳಾಪುರ ಅಮೋಗ್ ನ್ಯೂಸ್ ಕೋಲಾರದ ಕೆಜಿಎಫ್ ನಗರ ಈಗಾಗಲೇ ಸಾಕಷ್ಟು ಅಭಿವೃದ್ಧಿಯಾಗಿದ್ದು ಎದಿಗ ನಗರ ಹೊರವಲಯದ ಗ್ರಾಮ ಪಂಚಾಯಿತಿಗಳ ಜಾಗದ ಮೇಲೆ ನುಂಗಣ್ಣರ ಕಣ್ಣು ಬಿದ್ದಿದೆ ಕೆಜಿಎಫ್ ತಾಲೂಕಿನ ಮಾರಿಕುಪ ಗ್ರಾಮ ಪಂಚಾಯಿತಿಯ ಕಚೇರಿ ಹಿಂಭಾಗದ 7 ಎಕರೆ ಜಮೀನು ಕಬಳಿಸಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಒಂದೇ ಕುಟುಂಬದ 15 ಮಂದಿಗೆ ಗ್ರಾಮಠಾಣ ಜಮೀನಿನಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಿರೋದು ಬೆಳಕಿಗೆ ಬಂದಿದೆ 2011 ರಲ್ಲಿ ಈ ಅಕ್ರಮಕ್ಕೆ ಮಾರಿಕುಪ ಗ್ರಾಮ ಪಂಚಾಯಿತಿ ಆಗಿನ ಪಿಡಿಒ ನಾರಾಯಣಪ್ಪ ಸಾಥ್ ನೀಡಿ ಗ್ರಾಮಸ್ಥರೇ ಅಲ್ಲದೆ ಬೇರೆಯವರಿಗೆ ಕಾನೂನು ಬಾಹಿರವಾಗಿ ಗ್ರಾಮಠಾಣ ಜಮೀನಿನಲ್ಲಿ ನಿವೇಶನ ಹಂಚಿಕೆ ಮಾಡಿದ್ದಾರೆ ಇನ್ನು ನಿವೇಶನ ಪಡೆದುಕೊಂಡವರು ಕೆಲ ಪ್ರಭಾವಿಗಳಿಗೆ ಮತ್ತೆ ಜಮೀನು ಮಾರಾಟ ಮಾಡಿ ಹೋಗಿದ್ದು ಈಗ ಸ್ಥಳದಲ್ಲಿರುವ ವೇಣುಗೋಪಾಲಸ್ವಾಮಿ ದೇಗುಲದಲ್ಲೂ ಪೂಜೆ ಸಲ್ಲಿಸಲು ಅವಕಾಶ ಮಾಡಿಕೊಡುತ್ತಿಲ್ಲ ಈ ಬಗ್ಗೆ ಗ್ರಾಮಸ್ಥರು ಹಾಗೂ ಕೆಜಿಎಫ್ ತಾಲೂಕಿನ ಬಜರಂಗದಳ ಘಟಕ ತಾಲೂಕು ಪಂಚಾಯಿತಿ ಹಾಗೂ ಆಂಡರ್ಸನ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಈ ಕಮಿಟಿ ಬಂದ ಮೇಲೆ ಇದರ ಒಂದು ಏನು ಇಲ್ಲಿ ಅವ್ಯವಹಾರ ಏನು ನಡೆದಿದೆಯೋ ಅದನ್ನೆಲ್ಲನೂ ಒಂದೊಂದೇ ನಾವು ಚೆಕ್ ಮಾಡಿದಾಗ ಇಲ್ಲಿ ಮೂಲ ದಾಖಲಾತಿಗಳು ಏನಿದೆಯೋ ಅದನ್ನು ಫಸ್ಟ್ ಪರಿಶೀಲನೆ ಮಾಡಿದ್ರು ಅಧ್ಯಕ್ಷರು ಆ ಟೈಮಲ್ಲಿ ಬಂದುಬಿಟ್ಟು ಯಾವುದೇ ಒಂದು ಅವರ ಹೆಸರಲ್ಲಿ ಇರುವಂಥ ಒಂದು ಖಾತೆಗಳಿಲ್ಲ ಇಲ್ಲಿ ಏನಾಗಿದೆ ಅಂದರೆ ಕಂದಾಯ ರೆಸಿಪ್ಟ್ ಮಾತ್ರ ಕೆಲವೊಂದು ನಮಗೆ ಸಿಕ್ಕಿರೋದ ಪ್ರಕಾರ ಅವರ ಹೆಸರಿಗೆ ಕಂದಾಯ ರೆಸಿಪ್ಟ್ ಕಟ್ಕೊಂಡಿದ್ದಾರೆ ಅದು ಯಾರೋ ಬಿಲ್ ಕಲೆಕ್ಟರ್ನ ಅವ್ರ ಕೈಯಲ್ಲಿ ಹಾಕ್ಕೊಂಡು ಈ ಕಂದಾಯ ರೆಸಿಪ್ಟ್ ಏನಿದೆ ಅದನ್ನು ಕಟ್ಕೊಂಡಿರೋದು ಮೇಲ್ನೋಟಕ್ಕೆ ಗೊತ್ತಾಗಿರುತ್ತೆ ಆಮೇಲೆ ನೆಕ್ಸ್ಟ್ ಇದು ನಾರಾಯಣ ಸ್ವಾಮಿ ಅಂತ ಯಾರಿದ್ರು ಮೊದಲು ಸೆಕ್ರೆಟರಿ ಇದ್ದವರು ನಾರಾಯಣಪ್ಪ ಅಂತ ಯಾರಿದ್ರು ಅವರನ್ನ ಖುದ್ದಾಗಿ ಫೋನ್ ಮುಖಾಂತರ ಸಂಪರ್ಕಿಸಿದಾಗ ಅವರು ಇದ್ಕೊಂಡು ಈ ತರ ನಾವು ಏನು ದೇವಸ್ಥಾನ ಡೆವಲಪ್ಮೆಂಟ್ ಮಾಡೋಕ್ಕಂತ ಫಸ್ಟ್ ಇದು ಮಾಡಿದ್ವಿ ಬರೀ ದೇವಸ್ಥಾನ ನಾವು ಮಾಡಿಕೊಟ್ಟಿರ್ತೀವಿ ಈ ಖಾತೆಗಳೆಲ್ಲನೂ ನಾವು ಮಾಡಿರಲ್ಲ ಅಂತ ಹೇಳಿದ್ರು ಆಮೇಲೆ ಇಲ್ಲ ಎಲ್ಲ ಮಾಡಿರೋ ಸಹಿ ಎಲ್ಲ ನಿಮ್ಮದೇ ಇರುತ್ತೆ ಇದರಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು 9-10 ಎಲ್ಲ ನೀವೇ ಮಾಡಿಕೊಟ್ಟಿದ್ದೀರ ಅಂತ ನಾವು ಫೋನಲ್ಲಿ ಕೇಳಿದಾಗ ಇಲ್ಲ ಇದೇನೋ ದೇವಸ್ಥಾನಕ್ಕೆ ಉದ್ಧಾರ ಮಾಡ್ತಾರೆ ಅಂತ ನಾವು ಬರ್ಕೊಟ್ಟಿದ್ದೀವಿ ಇದು ಇವಾಗ ನಮಗೆ ಅದ್ರ ಬಗ್ಗೆ ಜ್ಞಾನೋದಯ ಆಗಿದೆ ನಾವು ತಪ್ಪು ಮಾಡಿದ್ದೀವಿ ಆ ವಿಚಾರದಲ್ಲಿ ನೀವು ಇವಾಗ ಕಮಿಟಿಯಲ್ಲಿ ಅದನ್ನು ಮಡಗಿ ರೆಜುಲೇಷನ್ ಪಾಸ್ ಮಾಡಿ ಅದನ್ನು ನೀವು ರದ್ದುಗೊಳಿಸ್ಬೋದು ಅದಕ್ಕೆ ಏನು ಬೇಕೋ ಸಪೋರ್ಟ್ ನಾವು ಕೊಡ್ತೀವಿ ಅಂತ ಕೂಡ ಅವರು ಸಹ ಹೇಳಿರ್ತಾರೆ ಬಜರಂಗದಳ ಅಧ್ಯಕ್ಷ ತುಳಸಿರಾಮ್ ರೆಡ್ಡಿ ಅಂತ ನಮಗೆ ಕೆಲವೇ ಒಂದು 6 ಮಂತ್ಸ್ ಬಿಫೋರ್ ಒಂದು ದೂರು ಬಂತು ನಮಗೆ ಈ ಮಾರ್ಕೆಪುಂ ಗ್ರಾಮ ಪಂಚಾಯಿತಿ ಹತ್ರ ಇರ್ತಕ್ಕಂಥ ವೇಣುಗೋಪಾಲ ಸ್ವಾಮಿ ಇತಿಹಾಸ ಪ್ರಸಿದ್ಧ ಇದನ್ನು ಕೆಲವರು ಖಾಸಗಿ ವ್ಯಕ್ತಿಗಳು ಇಲ್ಲಿ ಬಂದು ಟ್ರೆಸ್ಪಾಸ್ ಮಾಡಿ ವಿಲೇಜ್ ಅವರು ಪೂಜೆ ಮಾಡೋಕ್ಕೆ ಬಿಡದೆ ಎಲ್ಲ ಗೇಟ್ಗೆಲ್ಲ ಲಾಕ್ ಮಾಡಿಕೊಂಡು ಮತ್ತು ಇಲ್ಲಿಗೆಲ್ಲ ಬಿಸ್ನೆಸ್ ಎಲ್ಲ ಮಾಡಿಕೊಂಡು ಡಂಪ್ಸು ಟವರು ಎಕ್ವಿಪ್ಮೆಂಟ್ಸು ಮತ್ತು ಬ್ಯಾಟ್ರೀಸು ಸ್ಪೇರ್ ಪಾರ್ಟ್ಸ್ ಎಲ್ಲ ಡಂಪ್ ಮಾಡಿದರು ನಮಗೆ ದೂರು ಬಂದ ಮೇಲೆ ಇದ್ರ ಬಗ್ಗೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಮತ್ತು ತಹಸೀಲ್ದಾರ್ ದೂರು ಕೊಟ್ಟಿದ್ದೇವೆ ನಾವು ಒಂದೇ ದಿನದಲ್ಲಿ ಬಜರಂಗದಳ ಅವ್ರು 24 ಅವರ್ನಲ್ಲಿ ಖಾಲಿ ಮಾಡಿಸೋ ತಾಕತ್ತಿದೆ ಬಟ್ ನಾವು ಯಾಕೆ ಮಾಡಿಲ್ಲ ಅಂದರೆ ಕಾನೂನು ಅನ್ನೋದು ದೊಡ್ಡದು ಕಾನೂನು ಒಳಗಡೆನೇ ನಾವು ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು ಕಾನೂನು ಮರ್ಯಾದೆ ಕೊಟ್ಬಿಟ್ಟು ನಾವಿದ್ದೀವಿ ಆದಷ್ಟು ಬೇಗ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಕೆಜಿಎಫ್ ತಹಸೀಲ್ದಾರ್ ಅವರು ದಯವಿಟ್ಟು ಇದನ್ನು ಆದಷ್ಟು ಬೇಗ ಇದು ಕ್ಲಿಯರ್ ಮಾಡಿಕೊಡ್ಬೇಕು ಇಲ್ಲಾಂದ್ರೆ ಲ್ಯಾಂಡ್ ಇಶ್ಯೂ ದೊಡ್ಡ ಇಲ್ಲಿ ಸೀರಿಯಸ್ ಪ್ರಾಬ್ಲಮ್ ಆಗುತ್ತೆ ಇನ್ನು ಈ ಬಗ್ಗೆ ಮಾತನಾಡಿರುವ ಗ್ರಾಮಸ್ಥರು ಸುಳ್ಳು ದಾಖಲೆ ಸೃಷ್ಟಿಸಿ ಹಂಚಿಕೆ ಮಾಡಿರೋ ಜಮೀನನ್ನ ಕೂಡಲೇ ಗ್ರಾಮ ಪಂಚಾಯಿತಿ ವಶಕ್ಕೆ ಪಡೆದು ನಿವೇಶನ ರಹಿತರಿಗೆ ನೀಡಬೇಕೆಂದು ಶಿವಪ್ಪ ಆಗ್ರಹಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಕೆಜಿಎಫ್ ಬಜರಂಗದಳ ಸಂಘಟನೆ ಅಧ್ಯಕ್ಷ ಸರ್ಕಾರ ಉಚಿತವಾಗಿ ನೀಡಿರುವ ಸ್ಥಳದಲ್ಲಿ ಮತಾಂತರ ಪ್ರಕ್ರಿಯೆ ನಡೆಯುತ್ತಿದ್ದು ಕೂಡಲೇ ಜಾಗ ಸರ್ಕಾರ ತನ್ನ ಸುಪರ್ದಿಗೆ ಪಡೆಯಬೇಕೆಂದು ಎಚ್ಚರಿಕೆ ನೀಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಪಂಚಾಯಿತಿ ಪಿಡಿಒ ಯಶವಂತ್ ಅಕ್ರಮವಾಗಿ ನಿವೇಶನ ಹಂಚಿಕೆಯಾಗಿದೆ ಎಂದು ತಿಳಿಸಿದೆ ಆದಷ್ಟು ಬೇಗ ಸರ್ವೆ ಕಾರ್ಯ ನಡೆಸಿ ಜಮೀನು ಮುಟುಗೋಲು ಹಾಕಿಕೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಈ ತರ ಮಾರಿಕುಪ್ಪ ಗ್ರಾಮಸ್ಥರೆಲ್ಲ ಲೆಟರ್ ಕೊಟ್ಟಿದ್ದಾರೆ ನಮಗೆ ಒಂದು 10 ಇಯರ್ಸ್ ಬ್ಯಾಕ್ ಹಿಂದೆ ಇದ್ದ ಕಾರ್ಯದರ್ಶಿಗಳು ಮತ್ತು ಪಂಚಾಯತಿಯಿಂದ ಒಂದು ವಿವಿಧ ಅಳತೆಗಳುಳ್ಳ ಒಂದು 20 ಹೆಚ್ಚಿನ ಒಂದು ಕಾನೂನು ಬಾಹಿರ ಖಾತೆಗಳನ್ನು ಮಾಡಿಕೊಟ್ಟಿದ್ದಾರೆ ಸಮ್ ಖಾಸಗಿ ವ್ಯಕ್ತಿಗಳಿಗೆ ಅಂದರೆ 150x200 200x200 ಆ ಥರ ದೊಡ್ಡ ದೊಡ್ಡ ಅಳತೆಗಳುಳ್ಳ ಥರ ಖಾತೆಗಳು ಮಾಡಿಕೊಟ್ಟಿದ್ದಾರೆ ಇದು ಗ್ರಾಮ ಠಾಣದ್ದು
7 ಎಕರೆ ಸಮಥಿಂಗ್ ಏನೋ ಬರ್ತಿದೆ. ಆ 7 ಎಕರೆ ಅದರಲ್ಲಿ ಆ ಥರ ಮಾಡಿದ್ದಾರೆ. ಇದನ್ನು ಮತ್ತೆ ನಾವು ಗ್ರಾಮ ಪಂಚಾಯತಿ ಸೂಪರ್ದಿಗೆ ತರಿಸ್ಬೇಕು ಅಂತಂದ್ಬಿಟ್ಟು ಗ್ರಾಮಸ್ಥರೆಲ್ಲ ಒಂದು ಲೆಟ್ರ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರವಾಗಿ ನಾವು ಮೊನ್ನೆ ಲಾಸ್ಟ್ ಜನರಲ್ ಬಾಡಿ ಮೀಟಿಂಗಲ್ಲೆಲ್ಲ ಚರ್ಚೆ ಮಾಡಿದ್ವಿ. ಎಲ್ಲ ಮೆಂಬರ್ಸ್ ಎಲ್ಲ ಹೊಸ ಮೆಂಬರ್ಸು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸೇರಿಸಿ ಚರ್ಚೆ ಮಾಡಿ ಅದ್ರ ಬಗ್ಗೆ ದಾಖಲೆಗಳೆಲ್ಲ ತಗೊಂಡ್ವಿ ನಾವು. ಇಂಥ ತಗೊಂಡು ನೋಡಿದಾಗ ಆ ಅಳತೆಗಳನ್ನ ಮಾಡೋದು ಮೇಲ್ನೋಟಕ್ಕೆ ಸರಿ ಕಂಡು ಬಂದಿರ್ತದೆ. ಸೊ ಅದರಿಂದ ಅದನ್ನು ಅದ್ರ ಬಗ್ಗೆ ನಾವು ಯುವ ಸಾಹೇಬರಿಗೆ ನಾವು ಅದನ್ನು ರೆಸೊಲ್ಯೂಷನ್ ಸಮೇತ ಅದನ್ನು ಆ ಖಾತೆಗಳನ್ನ ರದ್ದು ಮಾಡಬೇಕು ಅಂತಂದ್ಬಿಟ್ಟು ನಾವರ ಈ ರೆಸೊಲ್ಯೂಷನ್ ಮಾಡಿದ್ದೀವಿ. ರೆಸೊಲ್ಯೂಷನ್ ಪ್ರಕಾರ ಅದ್ರ ಕ್ರಮ ಕೈಗೊಂಡಿದ್ದೀನಿ. ನಾವೀಗ ಹರ್ಷವರ್ಧನ್, ಅಮೋಘ್ ಟಿವಿ, KGF. ಈ ವರ್ಷ ವರುಣ ದೇವನ ಕೃಪೆಯಿಂದ ಸಮೃದ್ಧಿಯಾಗಿ ಮಳೆ ಬಂದು ತಾಲೂಕಿನ ಬಹುತೇಕ ಕೆರೆಗಳು ತುಂಬಿವೆ. ಪ್ರಮುಖವಾಗಿ ಉತ್ತರ ಪಿನಾಕಿನಿ ನದಿ ತುಂಬಿ ಹರಿದಿದೆ ಎಂದು ಶಾಸಕ ಶಿವಶಂಕರ್ ರೆಡ್ಡಿ ನುಡಿದರು. ಈ ಕುರಿತಾದ ಒಂದು ಸ್ಟೋರಿ ಇಲ್ಲಿದೆ, ನೋಡಿ. ಇವರು ಇಂದು ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡುತ್ತಾ, ಸುಮಾರು 20 ವರ್ಷದ ಬಳಿಕ ನದಿ ಹರಿದಿದೆ. ನದಿ ಪಾತ್ರದಲ್ಲಿ ನಮ್ಮೆಲ್ಲರ ತಪ್ಪಿನಿಂದಾಗಿ ಮರಳು ಹೋಗಿದ್ದರಿಂದ ನಾವು ಜಲಕ್ಷಾಮ ಅನುಭವಿಸಬೇಕಾಗಿ ಬಂತು. ಈ ವಿಷಯದಲ್ಲಿ ನಾವೆಲ್ಲರೂ ಅಪರಾಧಿಗಳೇ. ಇಂದು ನದಿಯ ಸ್ವರೂಪವೇ ಬದಲಾಗಿದೆ. ಮರಳು ಸಾಗಾಣಿಕೆ ನಿಷೇಧಕ್ಕೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅಂತ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಲಾಗಿದೆ. ಆ ಸಂದರ್ಭದಲ್ಲಿ ಕಲ್ಲಿರಾಜನಹಳ್ಳಿ, ತೊಂಡೆಬಾವಿ, ಭೂಮಸಂದ್ರ ಮತ್ತು ಆ ಕಡೆ ದೀಪಾಳ್ಯ, ಮಾಮೂಲು ಮತ್ತು ಬೊಮ್ಮಸಂದ್ರ ಇಷ್ಟು ಪಂಚಾಯತಿಗಳನ್ನು ಹೊಸ ತಾಲೂಕು ಸೇರಿಸಬೇಕು, ಹತ್ತಿರಕ್ಕೆ ಬರ್ತದೆ ಅಂತಕ್ಕಂಥ ಒಂದು ಪ್ರಸ್ತಾವನೆ ತಯಾರಾಗಿತ್ತು ಕೂಡ ನಾನಿಲ್ಲಿ ನೆನಪಿಸ್ಕೊಳ್ತೇನೆ. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಈ ಸಂಬಂಧಪಟ್ಟಂಥ ಪಂಚಾಯತಿಗಳ ಪ್ರತಿನಿಧಿಗಳು ಏನು ಒಂದು ಪ್ರತಿಭಟನೆ ಮಾಡಿ ವಿರೋಧಿಸಿ ಯಾವುದೇ ಕಾರಣಕ್ಕೆ ನಾವು ನಮ್ಮ ಪಂಚಾಯತಿಗಳೇನಿದ್ದಾರೆ ಗರೀಬ್ ದೂರಲ್ಲೇ ಉಳಿಬಿಟ್ಟು ಹೊಸ ತಾಲೂಕಿಗೆ ಸೇರಿಸ್ಕೊಂಡಿರ್ತಕ್ಕಂಥ ವಿರೋಧ ಕೂಡ ವ್ಯಕ್ತವಾಗಿತ್ತು. ಮತ್ತು ರಸ್ತೆ ರೂಪಗಳಾಯಿತು, ಪ್ರತಿಭಟನೆಗಳಾಯಿತು, ಅನೇಕರು ತಮ್ಮ ನೋವನ್ನು ದೂರ್ಕೊಂಡಿದ್ದರು. ನಾನು ಕೂಡ ಮಾಧ್ಯಮದ ಮೂಲಕ ಯಾವುದೇ ಕಾರಣಕ್ಕೆ ಇದಕ್ಕೆ ಅವಕಾಶ ಆಗಬಾರ್ದು ಅಂತ ಒಂದು ಗಟ್ಟಿಯಾದಂಥ ನಿಲುವನ್ನು ನಾವು ನಮ್ಮ ಜನ ಎಲ್ಲ ಕೂಡ ತಗೊಂಡಿದ್ದೀವಿ. ಗುಡಿಬಂಡೆ ಕೆರೆ ತುಂಬಿ ನೀರು ಹರಿದಿದ್ದರಿಂದ ನಮ್ಮ ವಾಟದ ಹೊಸಳ್ಳಿ ಕೆರೆ ತುಂಬಿದೆ. ಕಿಂಡಿ ಅಣೆಕಟ್ಟಿನಿಂದ ಹರಿದ ನೀರಿನಿಂದ ಮರಳೂರು ಮುಂತಾದ ಕೆರೆಗಳು ತುಂಬಿವೆ. ತಾಲೂಕಿನಲ್ಲಿ ಬಹುತೇಕ ಕುಡಿಯುವ ನೀರಿನ ಭವಣೆ ತೀರಿದಂತಾಗಿದೆ. ಹಿಂದಿನ ಪ್ರಜ್ಞಾವಂತ ರೈತರು, ರಾಜ ಮಹಾರಾಜರು, ಪಾಳೆಗಾರರ ಮುಂದಾಲೋಚನೆಯಿಂದ ಇಂದು ತಾಲೂಕಿನಲ್ಲಿ ಜಲಕಳೆ ಬಂದಿದೆ ಎಂದರು. ಸೊ ಅದರ ಹಿನ್ನೆಲೆಯಲ್ಲಿ ಒಂದು ಮತ್ತೊಂದು ಮಾರ್ಪಾಟಾಯಿತು. ತೊಂಡೆಬಾವಿ ಕೈಬಿಟ್ಟರು, ತೊಂಡೆಬಾವಿನ ಸೇರಿಸ್ಕೊಂಡು ಮತ್ತೆ 4 ಪಂಚಾಯತಿಗಳು ಅಂದರೆ ಮಾಮೂಲು, ದೀಪಾಳ್ಯ ಮತ್ತು ಬೊಮ್ಮಸಂದ್ರ ಸೇರಿಸ್ಕೊಂಡು ಇನ್ನೊಂದು ಪ್ರಸ್ತಾವನೆ ಮಾಡಿದ್ವಿ ಸರ್ಕಾರ. ಮೊನ್ನೆ ಕೂಡ ಇದೇ ಪ್ರಸ್ತಾವನೆ ಮೇಲೆ ಚರ್ಚೆ ಆಯಿತು. ಮೊನ್ನೆ ಜಿಲ್ಲಾ ಮಂತ್ರಿಗಳು ಕರೆದಿದ್ದರು ಮತ್ತು ಈ ತಾಲೂಕುಗಳು ರಚನೆ ಮಾಡುವಂಥ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಇರುತ್ತೆ, ತಾಲೂಕಾಗಲೇ ಹೋಗುವುದಾಗಿ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಧ್ಯಕ್ಷರಿರ್ತಾರೆ, ಸಂಬಂಧಪಟ್ಟಂಥ ಎಲ್ಲ ಶಾಸಕರು ಕೂಡ ಸದಸ್ಯರಿರ್ತಾರೆ. ಸೊ ಆ ಸಭೆಯಲ್ಲಿ ನಿರ್ಣಯ ಆಗಿ ಅದು ಸರ್ಕಾರಕ್ಕೆ ಹೋಗಬೇಕು, ಅದು ಕ್ರಮ ಇರೋದು. ಸೊ ಹಾಗಾಗಿ ನನಗೆ ಏನು ಸಭೆಗೆ ಕರೆದಿದ್ದರು ಮತ್ತು ನಾನು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಸಭೆ ಸೇರಿದ್ವಿ. ಹೊಸದಾಗಿ ಮಂಚೇನಹಳ್ಳಿ ತಾಲೂಕು ಏರ್ಪಾಟಾಗಿ ನಮ್ಮ ತಾಲೂಕಿನ ಗ್ರಾಮ ಪಂಚಾಯತಿಗಳನ್ನು ಕೈಬಿಟ್ಟಿದ್ದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಅಭಿನಂದನೆ ತಿಳಿಸಿದರು. ಈಗಾಗಲೇ ವಿಭಜನೆಗೊಂಡ ಹೊಸ ತಾಲೂಕುಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಲು ಆಗುತ್ತಿಲ್ಲ ಎಂದರು. ಹಣಕಾಸಿನ ಒಂದು ವಿಚಾರ ಇರ್ಬೋದು, ಈ ಕಾರಣಗಳಿಗೆ ಸ್ವಲ್ಪ ತಡ ಆಗ್ತಾ ಇದೆ, ಎಲ್ರಿಗೂ ಗೊತ್ತಿಲ್ಲ ಅಂತ ವಿಚಾರ. ಹಾಗಾಗಿ ಇವತ್ತು ಮಂಚೇನಹಳ್ಳಿ ಏನು ಹೋಗಿಯನ್ನು ಈಗ ಅಷ್ಟಕ್ಕೆ ಸೀಮಿತವಾಗಿ ಇವತ್ತು ತಾಲೂಕನ್ನು ಮಾಡೋದು ಅಂತೇಳಿ ಠರವನ್ನು ಸಭೆಯಲ್ಲಿ ಮುಚ್ಚಲಾಯಿತು ಮತ್ತು ಮಂತ್ರಿಗಳು ಇದನ್ನು ಒಪ್ಪಿ ಹಸ್ತಕ್ಷೇಪ ಮಾಡಿದ ರೀತಿಯಲ್ಲಿ ಇಲ್ಲ ನಿಮ್ಮದೇನು ಸಲಹೆ ಇದೆ ಅಥವಾ ನಮ್ಮ ಜನರ ಅಭಿಪ್ರಾಯ ಇದೆ ಅದ್ರ ಪ್ರಕಾರ ಹೋಗೋಣ ಅಂತೇಳಿ ಅವರು ಅನುಮೋದನೆ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ
ನಮ್ಮ ತಾಲೂಕಿನ ಜನತೆ ಪರವಾಗಿ ಮತ್ತು ಆಡಳಿತ ದೃಷ್ಟಿಯಿಂದ ಅವರ ಒಂದು ನಿಲುವು ಇದು ನಿಜವಾಗಲೂ ಕೂಡ ನಾವು ಒಪ್ಪತಕ್ಕಂಥದ್ದು ಮತ್ತು ಮೆಚ್ಚುಗೆಯನ್ನು ವ್ಯಕ್ತ ಮಾಡ್ತಕ್ಕಂಥದ್ದು. ಏಕೆಂದರೆ ಯಾರೇ ರಾಜಕಾರಣಿಗಳು ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ನಾವು ಜನರ ದೃಷ್ಟಿ ಪಕ್ಷ ಇರ್ಬೋದು ಇನ್ನೊಂದು ಇರ್ಬೋದು. ಸೊ ಆ ನಿಟ್ಟಿನಲ್ಲಿ ಮಂತ್ರಿಗಳು ಉತ್ತಮ ತೋರಿಸಿದ್ದಾರೆ ಅಂತೇಳಿ ನನ್ನ ಅಭಿಪ್ರಾಯ. ಹಾಗಾಗಿ ಅವರಿಗೆ ನಾನು ತಮ್ಮ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಬಯಸ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಕೇಶವರೆಡ್ಡಿ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹನುಮಂತರೆಡ್ಡಿ, ನಗರಸಭೆ ಅಧ್ಯಕ್ಷೆ ಗಾಯತ್ರಿ ಬಸವರಾಜು, ಮಾಜಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷ ಬೊಮ್ಮಣ್ಣ, ಹಲವು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕೋಲಾರ ತಾಲೂಕಿನ ಪ್ರತಿ ಕಾಲೇಜು ಪ್ರಾಂಶುಪಾಲರಿಂದ ವಿದ್ಯಾರ್ಥಿಗಳ ಮಾಹಿತಿ ಪಡೆದು 10 ದಿನದಲ್ಲಿ ನೆರವು ಕಲ್ಪಿಸಿಕೊಳ್ಳಲಾಗುವುದಲ್ಲದೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗುವುದು ಎಂದು ಸಮಾಜ ಸೇವಕ ಕೆಜಿಎಫ್ ಬಾಬು ತಿಳಿಸಿದರು. ಕೋಲಾರ ನಗರದ ಮಿಲ್ಲತ್ ನಗರದಲ್ಲಿನ ಮಿಲ್ಲತ್ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ಸೋಮವಾರ ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರೋತ್ಸಾಹದ ಚೆಕ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ಜಿಲ್ಲೆಯ ಜನ ಬಹಳ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ, ಸಮಸ್ಯೆಗಳನ್ನು ಬಗೆಹರಿಸಲು ರಾಜಕೀಯ ವ್ಯಕ್ತಿಗಳು ಯಾರೂ ಮುಂದಾಗಿಲ್ಲ ಅಂತ ಟೀಕಿಸಿದ ಅವರು, ನಾನು ಮಾಡುತ್ತಿರುವ ಸೇವೆ ಬೇರೆಯವರಿಗೆ ಪ್ರೇರಣೆಯಾಗಲಿ ಅಂತ ತಿಳಿಸಿದರಲ್ಲದೆ ಪ್ರತಿ ವರ್ಷ ನನ್ನ ಆದಾಯದಲ್ಲಿ ಶೇಕಡ 50% ಹಣವನ್ನು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಖರ್ಚು ಮಾಡುವುದಾಗಿ ಅವರು ಭರವಸೆ ನೀಡಿದರು. ನನ್ನ ಓನ್ ಸ್ವಂತ ದುಡ್ಡಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದೀನಿ 20,000 ಜನಕ್ಕೆ. ಅದು ಸುಮಾರು 8 ಕೋಟಿಯಿಂದ 9 ಕೋಟಿ ರೂಪಾಯಿ ಎವ್ರಿ ಇಯರ್. 8 ಕೋಟಿಯಿಂದ 9 ಕೋಟಿ ಖರ್ಚು ಬರ್ತಾಯಿದೆ. ಸೆಕೆಂಡ್, 7th ಹಿಡಿದು 10th ಅವ್ರಿಗೆ 1,000 ರೂಪಾಯಿ, ಒಂದು ಮಗುಗೆ 1,000 ರೂಪಾಯಿ. ಅದು ಒಂದು 25,000 ಜನಕ್ಕೆ, 20,000-25,000 ಜನ ಅಪ್ರಾಕ್ಸಿಮೇಟ್. ಅದು ಒಂದು 3 ಕೋಟಿ ಆಗುತ್ತೆ, ಎಲ್ಲ 11 ಕೋಟಿ. 11 ಕೋಟಿ ರೂಪಾಯಿ ನನ್ನ ಆ್ಯನ್ಯುವಲ್ ಇನ್ಕಮಲ್ಲಿ ನಾನು ಈ ಮಕ್ಕಳಿಗೆ, ನಮ್ಮ ಕೋಲಾರ ಕ್ಷೇತ್ರದ ಮಕ್ಕಳಿಗೆ ನಾನು ಎಲ್ಲರಿಗೂ ಕೊಡ್ತಾ ಇದ್ದೀನಿ. ಇವಾಗ 4 ಕಾಲೇಜಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ, ಇನ್ನೂ 16 ಕಾಲೇಜಲ್ಲಿ ಕೊಡಬೇಕು. ಅಲ್ಲೂ ಡ್ಯಾಟಾ ಇನ್ನೂ ಬಂದಿಲ್ಲ. ಎವ್ರಿ 10 ಡೇಸ್ 12 ಡೇಸ್ 10. ಮಿಲ್ಲತ್ ವಿದ್ಯಾಸಂಸ್ಥೆ ಅಧ್ಯಕ್ಷ ಇಫ್ತಿಕರ್ ಅಹಮದ್ ಶರೀಫ್ ಮಾತನಾಡಿ, ಕೋವಿಡ್ ಸೋಂಕಿನಿಂದ ಪ್ರತಿ ವರ್ಗದವರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಶೈಕ್ಷಣಿಕ ಸಂಸ್ಥೆ ನಡೆಸುತ್ತಿರುವವರ ಪರಿಸ್ಥಿತಿ ಹೇಳತಿರದಾಗಿದೆ. ವಿದ್ಯಾರ್ಥಿಗಳ ಪೋಷಕರು ಶಾಲಾ ಶುಲ್ಕ ಪಾವತಿ ಮಾಡಲು ಸಾಧ್ಯವಾಗುತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ನೆರವಿಗೆ ಬಾಬುರವರು ಧಾವಿಸಿರುವುದು ನಮ್ಮೆಲ್ಲರ ಪುಣ್ಯ ಎಂದು ಶ್ಲಾಘಿಸಿದರು. ಜನ ಕಾಲೇಜಲ್ಲಿ ನೋಡ್ತಕ್ಕಂಥ ಹೋಗ್ತಕ್ಕಂಥ ಹುಡುಗರು 15 ಜನಕ್ಕೂ ನೀನು ಇಲ್ಲಿ ಬಂದು ಕೇಳ್ಕೊಂಡ್ರು ಬಾಬು ಸರ್ನ ಚೆಕ್ಗಳು ನನಗೆ ವಿತರಣೆ ಮಾಡ್ಬೇಕು ಸರ್, ನಾವು ಸ್ವಲ್ಪ ಕಷ್ಟದಲ್ಲಿದ್ದೀನಿ, ಸ್ವಲ್ಪ ಫೀಸ್ ಕಟ್ಟಬೇಕು, ಬುಕ್ಕದಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರು. ಅವ್ರ ಹಿಂದೆ ಮುಂದೆ ಏನೂ ನೋಡಿದಿಲ್ಲ, ಚೆಕ್ಗಳು 15 ಜನಕ್ಕೆ ಸಿಗ್ನೇಚರ್ ಹಾಕಿ 15 ಜನಕ್ಕೂ ಸುಮಾರು ಅವರು 2,000 ರೂಪಾಯಿ ನಾನು ಕೊಟ್ಟಿದ್ದೆ ನೋಡಿದ್ರು, 2,000 ರೂಪೀಸ್ ಅಂತ ಕಾಣಿಸ್ತದೆ ಚೆಕ್ನಲ್ಲಿ. ಈ ಸಂದರ್ಭದಲ್ಲಿ ಮೆಹಬೂಬ್ ಪಾಷಾ, ಮಿಲ್ಲತ್ ವಿದ್ಯಾಸಂಸ್ಥೆ ಅಧ್ಯಕ್ಷ ಇಫ್ತಿಕರ್ ಅಹಮದ್, ಸಫೀರ್ ಅಹಮದ್, ಮೇಘರಾಜ್, ಮಂಜುನಾಥ್, ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಇಕ್ಬಾಲ್ ಅಹಮದ್, ಸಮೀರ್ ಶರೀಫ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಚಿವಿ, ಕೋಲಾರ. ಸಸ್ಯ ಸಂಜೀವಿನಿ ತಾಣವೆಂದೇ ಪ್ರಸಿದ್ಧ ಪಡೆದಿರುವ ಸಿದ್ದರಬೆಟ್ಟ ತಪ್ಪಲಿನಲ್ಲಿ ಹುಟ್ಟುವ ಸರ್ವಮುಖ ನದಿಯ ಪಾತ್ರದ ಬಹುತೇಕ ಕೆರೆಗಳು ತುಂಬಿ ಕೋಡಿ ಬಿದ್ದಿವೆ. ಆದರೆ 50 ವರ್ಷಗಳಿಂದ ಕೆರೆಗಳ ಪುನಶ್ಚೇತನ ಮತ್ತು ಅಭಿವೃದ್ಧಿ ಕಾಣದೆ ಹೂಳು ತುಂಬಿಕೊಂಡು ಕೆರೆಗಳ ಮೇಲೆ ಗಿಡಗಳು ಬೆಳೆದು ಕೆರೆಯ ಕೋಡಿ, ಏರಿ ಮತ್ತು ತೋಬಿನಲ್ಲಿ ಬಿರುಕು ಕಾಣಿಸಿಕೊಂಡು ರೈತರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ.
ಅಕ್ಟೋಬರ್ ಮಾಹೆಯಲ್ಲಿ ಬೀಳುತ್ತಿರುವ ಹಸ್ತ ಮತ್ತು ಚಿತ್ತ ಮಳೆಯಿಂದ ಕುರುಟಗೆರೆ ಕ್ಷೇತ್ರ ಚನ್ನರಾಯನದುರ್ಗ ಹೋಬಳಿಯ ಬುಕ್ಕಪಟ್ಟಣ ಕುರಂಕೋಟೆ ಜಟ್ಟಿಹಗ್ರಾರ ಸಿದ್ದರಬೆಟ್ಟ ತುಂಬಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಹುತೇಕ ಕೆರೆಗಳು ತುಂಬಿ ಕೋಡಿಬಿದ್ದು ಸುವರ್ಣಮುಖಿ ನದಿಯ ಮೂಲಕ ನೀರು ಹರಿಯುತ್ತಿದೆ. ಸಣ್ಣ ನೀರಾವರಿ ಜಿಲ್ಲಾ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿಯಿಂದ ಅಭಿವೃದ್ಧಿ ಮತ್ತು ಪುನಶ್ಚೇತನ ಮರೀಚಿಕೆಯಾಗಿದೆ. ಸಿದ್ದರಬೆಟ್ಟ, ಸೂಳೆಕಲ್ಲು, ಕೋಳಿಕಲ್ಲು, ದೊಡ್ಡಮ್ಮನ ಬೆಟ್ಟದ ಮೇಲಿಂದ ಬರುವ ಮಳೆ ನೀರಿನಿಂದ ವೆಂಕಣ್ಣನಹಳ್ಳಿ ಕೆರೆ, ಗಟ್ಲಹಳ್ಳಿ ಕೆರೆ, ಬುಕ್ಕಪಟ್ಟಣ ಹೊಸಕೆರೆ, ವೀರೋಬನಹಳ್ಳಿ ಕೆರೆ, ನಾಗೇನಹಳ್ಳಿ ಕೆರೆ ಮತ್ತು ಜಂಪೇನಹಳ್ಳಿ ಕೆರೆ ಮೂಲಕ ಸುವರ್ಣಮುಖಿ ನದಿಗೆ ಹರಿಯಲಿದೆ. ಬುಕ್ಕಪಟ್ಟಣ ಹೊಸಕೆರೆಗೆ ಕೋಡಿಯಲ್ಲಿ ಮಂಗೆ ಬಿದ್ದರೆ ಮಂಕಣ್ಣನಹಳ್ಳಿಯ ಕೆರೆ ಕೋಡಿಯು ಈಗಾಗಲೇ ಹೊಡೆದು ನೀರು ವ್ಯರ್ಥವಾಗುತ್ತಿದೆ. ಬುಕ್ಕಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವರಾಮ್ ಮಾತನಾಡಿ, ಸುವರ್ಣಮುಖಿ ನದಿ ಪಾತ್ರದ ಬಹುತೇಕ ಕೆರೆಗಳು ಬಹುತೇಕ ಮಳೆರಾಯನ ಕೃಪೆಯಿಂದ ತುಂಬಿವೆ. ಕೆರೆಗಳ ಅಭಿವೃದ್ಧಿ ಮತ್ತು ಪುನಶ್ಚೇತನ ಇಲ್ಲದೆ ಶಿಥಿಲವಾಗಿವೆ. ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅನುದಾನ ಇಲ್ಲ. ಗ್ರಾಮ ಪಂಚಾಯಿತಿಯಿಂದ ನರೇಗಾ ಯೋಜನೆಯಡಿ ಕೆರೆಯೇರಿಯ ಪುನಶ್ಚೇತನ ಮತ್ತು ಕೆರೆಯ ಮಣ್ಣು ತೆಗೆಸುವ ಕೆಲಸ ಮಾಡುತ್ತೇವೆ. ಸಮಗ್ರ ಅಭಿವೃದ್ಧಿಗೆ ಸರ್ಕಾರದ ಅನುದಾನ ಅಗತ್ಯವಾಗಿದೆ ಎಂದು ಒತ್ತಾಯ ಮಾಡಿದರು. ಏನು ಸಿದ್ರ ಬೆಟ್ಟದಲ್ಲಿ ಹುಟ್ಟತಕ್ಕಂಥ ಸುವರ್ಣಮುಖಿ ನದಿ ಏನು ಗಟ್ಲಹಳ್ಳಿ, ಬರ್ಕ, ವೆಂಕಮ್ಮನಹಳ್ಳಿ ಈ ರೀತಿಯಾಗಿ ಏನು ಕೆರೆಗಳ ಮುಖಾಂತರ ಹಾದು ಜಂಪೇನಹಳ್ಳಿ ಮತ್ತು ಸುವರ್ಣಮುಖಿ ನದಿ ಆಗಿ ಕೊರಟಗೆರೆಯಿಂದ ಮುಂದಕ್ಕೆ ಹಾದು ಹೋಗ್ತದೆ. ಈ ಹಾದು ಹೋಗೋಂಥ ನದಿಗೆ ಏನು ಮುಂದಿನ ಕೆರೆಗಳು ಗಟ್ಲಹಳ್ಳಿ ಕೆರೆ ಇರ್ಬೋದು, ಬರ್ಕ ಕೆರೆ ಇರ್ಬೋದು, ವೆಂಕಮ್ಮನಹಳ್ಳಿ ಕೆರೆ ಇರ್ಬೋದು, ಜಂಪೇನಹಳ್ಳಿ ಕೆರೆ ಇರ್ಬೋದು, ಇವಾಗ ಆಲ್ಮೋಸ್ಟ್ ಅವೆಲ್ಲ ತುಂಬಿದ್ದಾವೆ. ತುಂಬಿ ಏನು ಹರಿತಾ ಇದ್ದಾವೆ. ಅದು ಹರಿತಕ್ಕಂಥ ಈ ಕೆರೆಗಳಲ್ಲಿ ಈ ಗಟ್ಲಹಳ್ಳಿ ಕೆರೆ, ವೆಂಕಮ್ಮನಹಳ್ಳಿ ಕೆರೆ ಕೋಡಿ ತುಂಬ ಒಡೆದು ಹೋಗ್ಬಿಟ್ಟಿದೆ. ಈಗ ಪರಿಸ್ಥಿತಿ ಕೈ ಮೀರಿ ಹೋಗೋಂಥ ಸ್ಥಿತಿಯಲ್ಲಿ ಇದೆ. ಇವತ್ತು ಏನು ಕೆರೆ ಕೋಡಿನೇ ಒಡೆದೋಗೈತೆ ಅಂದರೆ ಮತ್ತು ಕೆರೆಯಲ್ಲಿ ಉಳಿತೈತೆ? ಅಧಿಕಾರಿಗಳು ಏನು ಮಾಡ್ತವ್ರೆ? ಪಾಪ ಗ್ರಾಮಸ್ಥರು ಹೋಗಿ ಮನವಿ ಕೊಟ್ಟು ಕೊಟ್ಟು ಸಾಕಾಗವ್ರೆ. ಸಂಬಂಧಪಟ್ಟಂಥ ಏನು ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಣ್ಣ ನೀರಾವರಿ ಮಂತ್ರಿಗಳೇ ಆಗಿರೋದ್ರಿಂದ ಅವರು ಈ ಕಡೆ ಗಮನ ಹರಿಸ್ಬೇಕು ನಮ್ಮ ತಾಲೂಕಿಗೆ ಮತ್ತು ಈ ಭಾಗದ ಈ ಕ್ಷೇತ್ರದ. ಕೊರಟಗೆರೆ ರೈತ ಸಂಘದ ಅಧ್ಯಕ್ಷ ಸಿದ್ದರಾಜು ಮಾತನಾಡಿ, ಸುವರ್ಣಮುಖಿ ಪಾತ್ರದ ಬಹುತೇಕ ಕೆರೆಗಳು ತುಂಬಿ ಹರಿಯುತ್ತಿವೆ. ವೆಂಕಣ್ಣನಹಳ್ಳಿ ಕೆರೆಯ ಕೋಡಿ ಒಡೆದಿದೆ ಮತ್ತು ಬುಕ್ಕಪಟ್ಟಣದ ಹೊಸಕೆರೆಗೆ ಮಂಗಿ ಬಿದ್ದಿವೆ. ಎರಡು ಕೆರೆಗಳು ಹೊಡೆದು ಹೋದರೆ ರೈತರ ಜಮೀನು ಮತ್ತು ಗ್ರಾಮಗಳೇ ಮುಳುಗಲಿವೆ. ತುಮಕೂರು ಉಸ್ತುವಾರಿ ಸಚಿವ ಮತ್ತು ಕೊರಟಗೆರೆ ಶಾಸಕ ತಕ್ಷಣ ಕೆರೆಗಳಿಗೆ ನೀರು ಬಿಟ್ಟು ಪರಿಶೀಲನೆ ನಡೆಸಬೇಕಿದೆ ಎಂದು ಆಗ್ರಹಿಸಿದರು. ವೆಂಕನಹಳ್ಳಿ ಕೆರೆ ಕೋಡಿ ಈಗಾಗಲೇ ಸ್ವಲ್ಪ ನೀರಿನ ಹೆಚ್ಚಾಗಿ ರಭಸವಾಗಿ ಬಂದು ಕೋಡಿ ಒಂದು ಸ್ವಲ್ಪ ಶಿಥಿಲವಾಗಿದೆ. ಕೆರೆ ಏರಿಯಾ ಎಲ್ಲ ಜಂಗಲ್ಲು ಬೆಳ್ಕೊಂಡು ಅದು ಎಲ್ಲ ಇದೆ, ಬೆಳ್ಕೊಂಡಿರೋದ್ರಿಂದ ಎಲ್ಲ ಇದಾಗಿದೆ. ಏರಿ ಚೆನ್ನಾಗಿದೆ. ನಾವು ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿದ್ವಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ. ಹಾಗೆ ಗಟ್ಲಹಳ್ಳಿ ಕೆರೆನೂ ಅಲ್ಲೂ ಜಂಗಲ್ಲೆಲ್ಲ ಬೆಳ್ಕೊಂಡಿದೆ. ಕೋಡಿ ಸ್ವಲ್ಪ ಅದು ಶಿಥಿಲಾವಸ್ಥೆ ಆಗಿದೆ. ಗಟ್ಲಹಳ್ಳಿ ಹಾಗೆ ಬುಕ್ಕಪಟ್ಟಣ ಹೊಸಕೆರೆನ ಅದೂ ಎಲ್ಲ ಜಂಗಲ್ ಬೆಳ್ಕೊಂಡು ಇದಾಗಿದೆ. ಆದ್ದರಿಂದ ನಾವೇನು ಈಗ ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಕೆರೆಗಳನ್ನೂ ನರೇಗಾ ಯೋಜನೆಯಲ್ಲಿ ಏನು ಮಾಡ್ಬೋದು ಅದಕ್ಕೆಲ್ಲ ಹೆಚ್ಚಿನದಾಗಿ ನಾವು ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಅದಕ್ಕೇನು ಅನುದಾನ ಒದಗಿಸ್ಬೇಕು ನರೇಗಾ ಯೋಜನೆಯಲ್ಲಿ ನಾವು ಎಲ್ಲ ಕೈಗೆತ್ತಿಕೊಂಡು ಜಂಗಲ್ ಕ್ಲಿಯರೆನ್ಸು, ಕೋಡಿ ದುರಸ್ತಿಗಳನ್ನ ಮಾಡ್ತೀವಿ. ಹಾಗೆ ಏನು ಈ ಒಂದು ಉಪ್ಪಟ್ಟಣ ಕೆರೆ ಹಾಗೂ ಗಟ್ಲಹಳ್ಳಿ ಕೆರೆ MI ಇಲಾಖೆಗೆ ಬರ್ತಕ್ಕಂಥ ಸಣ್ಣ ನೀರಾವರಿ ಇಲಾಖೆಗೆ ಬರ್ತಕ್ಕಂಥದ್ರಿಂದ ಅವರು ಹೆಚ್ಚಿನದಾಗಿ ಇದಕ್ಕೆ ಅನುದಾನವನ್ನು ಒದಗಿಸಿದರೆ ನಾವು ನರೇಗಾದಲ್ಲಿ ಏನು ಮಾಡ್ಬೋದು ಅದು ಮಾಡಿ ಆ ಏನು ಈ ಕೆರೆಗಳನ್ನ ಒಡೆದಂಗೆ ಇಲ್ಲೇ ನೀರುಗಳನ್ನ ಇಲ್ಲೇ ಬಂದಂಥ ನೀರುಗಳನ್ನ ಇಲ್ಲೇ ಸ್ಟಾಕ್ ಮಾಡೋದ್ರಿಂದ ಈ ಭಾಗದ ಎಲ್ಲ ರೈತರಿಗೆ ಅನುಕೂಲ ಆಗ್ತೈತೆ. ಮುಂದಿನ ದಿನಗಳಲ್ಲಿ ಈ ಅವರು ಹೆಚ್ಚಿನ ಅನುದಾನ ಸಣ್ಣ ನೀರಾವರಿ ಇಲಾಖೆಯವರು ಒದಗಿಸ್ಬೇಕು. ಕೆರೆಗಳನ್ನ ಏನು ಇರೋವನ್ನ ಉಳಿಸಿರೆ ಮುಂದೆ ಎಲ್ಲ ಜನಗಳಿಗೂ ಒಳ್ಳೆಯ ಅನುಕೂಲ ಆಗ್ತೈತೆ ಅಂತ. ಸುವರ್ಣಮುಖಿ ನದಿ ಪಾತ್ರದ ಕೆರೆಗಳ ಆಸುಪಾಸಿನ ಕಾಡಿನಲ್ಲಿ ನೂರಾರು ಬಗೆ ಬಗೆಯ ಪ್ರಾಣಿ ಪಕ್ಷಿಗಳು ಜೀವಿಸುತ್ತಿವೆ. ಹತ್ತಾರು ಗ್ರಾಮದ ಜಾನುವಾರುಗಳಿಗೆ ಕುಡಿಯುವ ನೀರಿನ ಬವಣೆ ಸಿಗಲಿದೆ. ಅಂತರ್ಜಲ ಅಭಿವೃದ್ಧಿಯಾಗಿ ಸಾವಿರಾರು ರೈತರಿಗೆ ಅನುಕೂಲ ಆಗಲಿದೆ. ಕೆರೆಗಳು ಒಡೆದು ಹೋದರೆ ರೈತರ ನೂರಾರು ಎಕರೆ ಕೃಷಿ ಬೆಳೆ ಮತ್ತು ಗ್ರಾಮಗಳಿಗೆ ಸಮಸ್ಯೆ ಆಗಲಿದೆ. ಮಳೆಯ ನೀರಿನ ಶೇಖರಣೆಗೆ ಅಧಿಕಾರಿ ವರ್ಗ ಹೆಚ್ಚಿನ ಕಾಳಜಿ ವಹಿಸಬೇಕಾಗಿದೆ ಎಂದರು. ಇನ್ನು ಕೆರೆಗಳಿಂದ ಬರುವ ಲಾಭವನ್ನು ಮೀನುಗಾರಿಕೆ ಇಲಾಖೆ ಪ್ರತಿ ವರ್ಷ ಪಡೆಯುತ್ತೆ. ಕೆರೆಗಳ ಉಸ್ತುವಾರಿಯನ್ನು ಆಯಾ ಗ್ರಾಮ ಪಂಚಾಯಿತಿ ವಲಯಗಳಿಗೆ ವಹಿಸಲಾಗಿದೆ. ಅಭಿವೃದ್ಧಿ ಮತ್ತು ಪುನಶ್ಚೇತನ ಸಣ್ಣ ನೀರಾವರಿ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮಾಡಬೇಕಂತೆ. ಮೀನುಗಳ ಸಾಕಾಣಿಕೆಯ ಹರಾಜಿನ ಹಣವನ್ನು ಅಭಿವೃದ್ಧಿಗೆ ಬಳಸಿದರೆ ಕೆರೆಗಳ ಅಭಿವೃದ್ಧಿಯಾಗಲಿದೆ. ಆದರೆ ಕೆರೆಗಳಿಂದ ಲಾಭ ಪಡೆಯುವ ಸರ್ಕಾರ ಮತ್ತೆ ಕೆರೆಗಳ ಅಭಿವೃದ್ಧಿಗೆ ನಿರ್ಲಕ್ಷ್ಯ ವಹಿಸುತ್ತಿದೆ ಹೀಗೆಂದು ತಿಳಿಸಿದರು. ಎನ್ಮೂರ್ತಿ, ಅಮೋಘ್ ಟಿವಿ, ಕೊರಟಗೆರೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.